ಕಣ್ಣಲ್ಲಿ ನೋಡಲಿ ನಿನ್ನೇ ಕಾಣುವೆ. ನೋಡಿ, ನಿಜವಾಗಿಯೂ ಪರಿಭಾವಿಸಿದ್ರೆ ನಮ್ಮಲ್ಲಿ ಅಹಂಕಾರ ಹುಟ್ಟೋದಿಲ್ಲ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಶಿವರಾಜ್ ಕುಮಾರ್ ಅದನ್ನು ಬರೆದಿದ್ದಾರೆ. ಅವರು ಯಾವುದೋ ಶೂಟಿಂಗ್ ಅಲ್ಲಿದ್ರಂತೆ. ಇವರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಡಿಕ್ಲೇರ್ ಆಯಿತು ಡೆಲ್ಲಿನಲ್ಲಿ. ಅವಾಗ ಈಗಿನ ತರ ಸುದ್ದಿ ಬಹಳ ಬೇಗ ಬರ್ತಿಲ್ವಲ್ಲ, ಮೊಬೈಲ್ ಫೋನ್ಗಳು ಇರಲಿಲ್ವಲ್ಲ. ಯಾರೋ ಶಿವರಾಜ್ ಕುಮಾರ್ ಅವರಿಗೆ ಮಧ್ಯಾಹ್ನ ಊಟ ಮಾಡುವಾಗ ಅವ್ರಿಗೆಲ್ಲೋ ಫೋನ್ನಲ್ಲಿದ್ದು ಫೋನ್ ಮಾಡಿ ಹೇಳಿದ್ರಂತೆ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ಅಪ್ಪಾಜಿ ಕೊಟ್ಟಿದ್ದಾರೆ ಈ ವರ್ಷ ಅಂತ. ಇವರು ಶೂಟಿಂಗ್ ಪ್ಯಾಕ್ ಮಾಡಿಸ್ಬಿಟ್ರಂತೆ, ನಾನು ಬೆಂಗಳೂರಿಗೆ ಹೋಗ್ಬೇಕು, ಅಪ್ಪಾಜಿ ನೋಡಬೇಕು ಅಂತ. ಆಮೇಲೆ ಸಂಜೆ ಫೋನ್ ಮಾಡಿ, ಅಪ್ಪಾಜಿ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಯಾಕೋ ಕಂದ ಆದ್ರಂತೆ, ನಿಮಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂದಿದೆ ಅಂದ್ರಂತೆ. ಹೌದಾ ಅಂದ್ರಂತೆ ಇವರು. ಇದೇನಪ್ಪಾಜಿ ಬರೀ ಹೌದಾ ಅಂತ ಇದ್ದೀರಿ? ಇಡೀ ಭಾರತ ದೇಶದಲ್ಲಿ ಚಿತ್ರರಂಗದಲ್ಲಿ ಅದ್ಭುತವಾದ ಸೇವೆ ಮಾಡಿದವರು ಕೊಡುವಂಥ ಪ್ರಶಸ್ತಿ ಅದು ಅಂದ್ರಂತೆ. ಹಂಗಂದ ತಕ್ಷಣ ರಾಜ್ಕುಮಾರ್ ಹೇಳಿದ್ದೇನೆ ಗೊತ್ತಾ, ಚಿತ್ರರಂಗದಲ್ಲಿ ಭಾಳ ಅದ್ಭುತವಾದ ಕೆಲಸ ಮಾಡಿರೋರು ಕೊಡೋದಾದವು, ಹಂಗಾರೆ ನನಗ್ಯಾಕೆ ಕೊಟ್ಟರು ಅಂದ್ರಂತೆ, ಹಂಗಾರೆ ನನಗ್ಯಾಕೆ ಕೊಟ್ಟರು ಅಂದ್ರಂತೆ. ಈ ಥರದ ಪ್ರಶ್ನೆ ಬೇರೆಯವ್ರ ಬಾಯಲ್ಲಿ ಬರೋದೇ ಇಲ್ಲ, ಹೃದಯದಿಂದಲೇ ಹುಟ್ಟಬೇಕು ಈ ಪ್ರಶ್ನೆ. ಅರೆ ನಾನೇನು ಮಾಡಿಲ್ವಲ್ಲ ಅಂತ ಅನಿಸ್ತಿತ್ತು ಅವ್ರಿಗೆ. ನೋಡಿ, ಭಾಳ ದೊಡ್ಡ ಆದರ್ಶ ರಾಜ್ಕುಮಾರ್ ಈತ ಒಂದು ಸಣ್ಣ ಸಣ್ಣ ಮಾತು ಕೂಡ ಬಹಳ ದೊಡ್ಡ ಆದರ್ಶ. ಅದರಿಂದ ಈ ಹಾಸ್ಯ ಕಾರ್ಯಕ್ರಮಗಳು ನಮಗೊಂದಿಷ್ಟು ಜನಪ್ರಿಯತೆಯನ್ನು ತಂದುಕೊಟ್ವು. ಬಹಳ ಕಡೆ ಮಾತಾಡಿದೆ, ಬಹಳ ದೇಶಗಳನ್ನು ಸುತ್ತಾಡಿದೆ. ಇಲ್ಲಿಯ ತನಕ 50 ಸಲ ವಿದೇಶಗಳಿಗೆ ಹೋದೆ, 18 ಸಲ ಅಮೆರಿಕಕ್ಕೆ ಹೋಗಿದ್ದೀನಿ, ಒಂದು 5-6 ಸಲ ಇಂಗ್ಲೆಂಡ್ ದೇಶಕ್ಕೆ ಹೋಗಿದ್ದೀನಿ, ಈ ಗಲ್ಫ್ ದೇಶಗಳಿಗೆ ನಾನು ಲೆಕ್ಕನೇ ಇಟ್ಕೊಂಡಿಲ್ಲ ಸರಿಯಾಗಿ, 8 ಸಲ ಹೋಗಿದ್ದೀನಿ. ದುಬೈಗೆ ಒಂದು 7-8 ಸಲ ಹೋಗಿದ್ದೀನಿ, ಸಿಂಗಾಪುರ್ಗೆ ಒಂದು 7-8 ಸಲ ಹೋಗಿದ್ದೀನಿ. ಆಮೇಲೆ ದುಬೈ, ಶಾರ್ಜಾ, ಮಸ್ಕಟ್, ಬಹ್ರೇನ್, ಕತಾರ್, ಕುವೈತ್, ಈ ಎಲ್ಲ ಗಲ್ಫಿನ ಬೇರೆ ಬೇರೆ ದೇಶಗಳು, ಆಸ್ಟ್ರೇಲಿಯಾ ದೇಶ, ಹೀಗೆ ಪ್ರಪಂಚದ ಬಹಳಷ್ಟು ದೇಶಗಳು ನೋಡೋದಕ್ಕೆ ಸಾಧ್ಯ ಆಯಿತು. ಆ ದೇಶಗಳು ನೋಡೋದ್ರಿಂದ ಅಲ್ಲಿ ಜನಜೀವನ, ಅಲ್ಲಿಯ ಬದುಕು ಸಾಕ್ಷಾತ್ತಾಗಿ ನೋಡ್ತೀವಲ್ಲ, ಪ್ರತ್ಯಕ್ಷವಾಗಿ ನೋಡ್ತೀವಲ್ಲ, ಆ ಅನುಭವ ಬೇರೆ. ನೀವು ಎಷ್ಟೇ ಪುಸ್ತಕದಲ್ಲಿ ಓದಿ, ಎಷ್ಟೇ ಕೇಳಿಸ್ಕೊಳ್ಳಿ, ಆದರೆ ನೇರವಾಗಿ ನೋಡುವ ಅನುಭವ ಬೇರೆ. ಯಾಕಂದರೆ ನಿಮ್ಗೆ ಗೊತ್ತಲ್ವ, ಕಣ್ಣು ನಮ್ಮೆಲ್ಲ ಇಂದ್ರಿಯಗಳಲ್ಲಿ ಅತ್ಯಂತ ಪ್ರಧಾನವಾದ ಅಂಗ. ಈಗ ನಿಮಗೆ ಕೇಸರಿ ಬಾತ್ ಭಾಳ ಇಷ್ಟ ಅಂತ ಇಟ್ಕೊಳ್ಳಿ, ಒಳ್ಳೆ ಘಮ ಘಮ ತುಪ್ಪ ಹಾಕಿ ಸಕ್ಕರೆಂಚನ್ನ ರವೆಂಚನ್ನ ಕೆಂಪು ಹುರಿದು ಮಾಡಿರುವಂಥ ಕೇಸರಿ ಬಾತ್ ನಿಮ್ಗೆ ತುಂಬ ಇಷ್ಟ ಅಂತ ಇಟ್ಕೊಳ್ಳಿ. ನಿಮ್ಗೆ ನಾವು 4 ಸಲ ಕೇಸರಿ ಬಾತ್ ಅಂದ್ರೂ ತುಂಬ ಬೇಗ ಟೆಂಪ್ಟ್ ಆಗಲ್ಲ, ನೋಡಿಬಿಡಿ ಟೆಂಪ್ಟ್ ಆಗ್ಬಿಡಿ. ಅಂದರೆ ಕಣ್ಣು ಎಷ್ಟು ಬೇಗ ನಿಮ್ಮ ನಾಲ್ಗೆಲೆಲ್ಲ ನೀರು ಸುರಿಯೋಕೆ ಶುರು ಆಗಿಬಿಡುತ್ತೆ, ತಿಂದುಬಿಡ್ಬೇಕು ಅಂತ ಅನಿಸುತ್ತೆ, ಭಾಳ ಬೇಗ. ಅಂದರೆ ಕಣ್ಣು ನೀವು ನೋಡಿದರೆ ಭಾಳ ಬೇಗ ಪ್ರಭಾವ ಬೀರುತ್ತೆ. ಈಗ ಮಲ ಅಂತ ಬಾಯಲ್ಲಿ ಹೇಳಿದೆ, ಅಸಹ್ಯ ಆಗಲ್ಲ, ನೋಡಿಬಿಡಿ ಅಸಹ್ಯ ಆಗಲ್ಲ. ಅಂದರೆ ಕಣ್ಣು ಬಹಳ ಬಹಳ ಬೇಗ ಸಂಗತಿಗಳನ್ನು ಗ್ರಹಿಸ್ತವೆ. ಹಾಗೆ ನಾನು ಪ್ರಪಂಚದ ಹಲವಾರು ಅದ್ಭುತಗಳನ್ನು ನೋಡೋಕೆ ಸಾಧ್ಯ ಆಗಿದ್ದರಿಂದ ನನ್ನ ಆಲೋಚನೆ ಕ್ರಮ ವಿಸ್ತಾರ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕುಟುಂಬ ಸರ್, ನಾನು ಉದ್ದಕ್ಕೂ ಅದೃಷ್ಟವಂತ, ಬಹಳ ದೊಡ್ಡ ಅದೃಷ್ಟವಂತ. ನಾನು ನಿಜವಾಗಿ ಬದುಕಿನಲ್ಲಿ ಅಂಥ ದೊಡ್ಡ ಕಷ್ಟಗಳೇನು ನನಗೆ ಬರಲಿಲ್ಲ. ದೊಡ್ಡ ಕಷ್ಟ ಅಂತ ನಾನು ನೋಡಿದ್ದು, ಬಹಳ ದೊಡ್ಡ ದುಃಖ ಅಂತ ನೋಡಿದ್ದು, ನನ್ನ ಭಾವ ತೀರ್ಕೊಂಡಿದ್ದು. ಅವರು ನಾನು ಭಾಳ ಒಳ್ಳೆಯ ಸ್ನೇಹಿತರಾಗಿದ್ವಿ, ಅವ್ರು ತೀರ್ಕೊಂಡಿದ್ದು ಕಳೆದ 11 ವರ್ಷ ಹಿಂದೆ, 2015 ಇಸ್ವಿಯಲ್ಲಿ. ಅದನ್ನು ಬಿಟ್ಟು ತಂದೆ ತಾಯಿ ತೀರ್ಕೊಂಡ್ರು, ಅವೆಲ್ಲ ದುಃಖಗಳು. ಆದರೆ ಅವರೆಲ್ಲರೂ ಸಂಪೂರ್ಣ ಬದುಕಿದ್ದವರು, ದೇ ಲಿವ್ಡ್ ಫುಲ್ಲಿ. ನಮ್ಮ ತಂದೆ 90 ವರ್ಷ ಬದುಕಿದ್ರು, ಅಮ್ಮ 85 ವರ್ಷ ಬದುಕಿದ್ರು. ಅದು ಅಪ್ಪ ಅಮ್ಮ ಆ ನೋವಿದ್ದೇ ಇರುತ್ತೆ, ಆದರೆ ಶಾಕ್ ಅಲ್ಲ, ಅದು ಶಾಕ್ ಆಗಿದ್ದು ನಮ್ಮ ಭಾವ. ಅವರು ಅಜಾತ ಶತ್ರು, ಅದ್ಭುತವಾದ ಮನುಷ್ಯ, ನನಗೆ ನನ್ನ ಹೃದಯ ಅವರು, ಅಷ್ಟು ಪ್ರೀತಿ ಇದ್ದಿದ್ದವರು. ತಿರೋಬಿಟ್ರು ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರು ನನಗಿನ್ನೂ 10 ಜನ್ಮಕ್ಕಾಗುವಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಇವತ್ತು ನನ್ನ ತಂಗಿಯರು ನನ್ನ ಮನೆಗೆ ಬಂದರೆ ನಾವು ರಾತ್ರಿ 3 ಗಂಟೆ ತನಕ ಮಾತಾಡ್ತೀವಿ. ಸುಮ್ಮನೆ ನೀವು ಈ ಕೃಷ್ಣಗಳು ನೋಡೋಕ್ಕಾಗದೇ ಇಲ್ಲ, ಸುಮ್ಮನೆ ಕಗ್ಗ ಹೊಡ್ಕೊಂಡು, ಹರಟೆ ಹೊಡ್ಕೊಂಡು, ಯಾರನ್ನೋ ರೇಗಿಸ್ಕೊಂಡು, ಚುಡಾಯಿಸ್ಕೊಂಡು ರಾತ್ರಿ ಇಡೀ ಮಾತಾಡಿದ್ದೆಲ್ಲ ಇದೆ. ಆ ಥರದ ಕುಟುಂಬ ನಂದು. ನನ್ನ ಪತ್ನಿ ಕಲ್ಪನಾ, ಅವರು ಜೆಎಸ್ಎಸ್ ಹಾಸ್ಪಿಟ್ಲಲ್ಲಿ ಮೊನ್ನೆ ತನಕ ಡಯಟೀಷಿಯನ್ ಆಗಿದ್ದರು, ಅದರ ಚೀಫ್ ಡಯಟೀಷಿಯನ್ ಆಗಿ ರಿಟೈರ್ ಆದರು ಮೊನ್ನೆ. ನಮ್ಮ ಮನೆಯಲ್ಲಿ 16 ಮಕ್ಕಳನ್ನು ಸಾಕಿದ್ದಾರೆ ಅವರು. ನನ್ನ ತಮ್ಮಂದಿರ ಮಕ್ಕಳು, ತಂಗಿಯರ ಮಕ್ಕಳು, ಅಣ್ಣಂದಿರ ಮಕ್ಕಳು, ಎಲ್ಲರೂ ನನ್ನ ತಮ್ಮಂದಿರು ಎಲ್ಲರೂ ನಮ್ಮ ಮನೆಯಲ್ಲಿ ಓದಿದ್ದಾರೆ. ನನಗದೊಂದು ಆಸೆ ಇತ್ತು. ನಾನು ವಿದ್ಯಾವಂತನಾಗಿ ಈಗ
ಹಳ್ಳಿಯಿಂದ ಬಂದಿದ್ದೀನಿ. ಎಷ್ಟು ಜನ ಸಾಧ್ಯವೋ ಊರ್ನೆಲ್ಲ ವಿದ್ಯಾವಂತರು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿರೋರೆಲ್ಲರೂ ಅವರು ಅವ್ರನ್ನ ಸ್ಕೂಲು ಕಾಲೇಜಲ್ಲಿ ಓದಿಸ್ಬೇಕು ಅಂತ. ಆ ಮಕ್ಕಳನ್ನೆಲ್ಲ ಓದಿಸಿ, ಅವಕ್ಕೆಲ್ಲ ಸ್ನಾನ ಮಾಡಿಸಿ, ಎಣ್ಣೆ ತಿಕ್ಕಿ, ಬಟ್ಟೆ ಒಗೆದು, ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ 16 ಮಕ್ಕಳಿಗೆ. ಒಂದು ಅರ್ಥದಲ್ಲಿ 16 ಮಕ್ಕಳಿಗೆ ಅವ್ರ ತಾಯ್ತನ ಕೊಟ್ಟಿದ್ದಾರೆ. ಅದೊಂದು ಭಾಳ ಸಾರ್ಥಕ್ಯದ ಭಾವ ನನಗೆ. ನನಗಿಬ್ಬರು ಹೆಣ್ಮಕ್ಕಳು, ದೊಡ್ಡವಳು ಸಿಂಚನ ಸುಗಂಧಿನಿ, ಚಿಕ್ಕವಳು ಸುಗಮ ಸುಹಾಸಿನಿ, ಇದು ಇಬ್ಬರು ಹೆಣ್ಮಕ್ಕಳು ನನಗೆ. ನಾನು ಅವ್ರು ಹುಟ್ಟಿದಾಗಿಂದ ಅವ್ರನ್ನ ಏಯ್ ಅಂತ ಕೂಡ ಅಂದಿಲ್ಲ, ಒಂದು ಸಣ್ಣದಕ್ಕೂ ರೀಗಿಲ್ಲ. ನಾನು ಮಾತಾಡುವಾಗ ಅಕಸ್ಮಾತ್ತಾಗಿ ಹಿಂಗೆ ಮಾತಾಡ್ಬಿಟ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ, ಹಿಂಗೆ ಯಾಕೆ ಕಣ್ಣು ಚಿಕ್ಕದ ಮಾಡ್ಕೊಂಡಿದ್ದಾರೆ, ಏನು ಬೇಸರ ಆಗಿದೆ ಅಂತ. ಹಂಗೆ ಬೆಳೆದಿರೋ ಮಕ್ಕಳು ನನಗೆ ತಂದೆತನದ ಸಾರ್ಥಕ್ಯವನ್ನು ಕೊಟ್ಟ ಮಕ್ಕಳು. ಆಮೇಲೆ ನನಗಾಗಿ ನನ್ನ ಕುಟುಂಬಕ್ಕಾಗಿ ನಾನು ಯಾರನ್ನೂ ಬೇಡಿಲ್ಲ. ಇದೊಂದು ಪಬ್ಲಿಕ್ ಮೀಡಿಯಾ ಹೇಳ್ತಿದ್ದೀನಿ, ನಾನು ಯಾರನ್ನೂ ಬೇಡಿಲ್ಲ. ನನಗಾಗಿ ನನ್ನ ಕುಟುಂಬಕ್ಕಾಗಿ ನನ್ನ ಹೆಂಡತಿ ಕೆಲಸ ಕೊಡಿ, ನನ್ನ ಮಕ್ಕಳಿಗೆ ಸೀಟ್ ಕೊಡಿ, ಅದು ಕೊಡಿ, ಏನು ಕೇಳಿಲ್ಲ. ಕೆಲಸ ಕೊಡಿಸಿ ಅಂತಲೂ ಕೇಳಿಲ್ಲ ನನ್ನ ಮಕ್ಕಳಿಗೆ. ಹಂಗಂತ ಕೇಳಬಾರ್ದು ಅನ್ನೋದು ನನ್ನ ಪ್ರಿನ್ಸಿಪಲ್ ಅಲ್ಲ. ಅಥವಾ ನಾನು ಕೇಳಿಲ್ಲ, ನನಗೇನಾದ್ರು ಒಂದು ಕೊಡಿ, ಅಲ್ಲಿ ಕೊಡಿ, ಇಲ್ಲಿ ಕೊಡಿ, ಅದನ್ನು ಕೊಡಿ, ಇದನ್ನು ಕೊಡಿ, ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ಹಂಗೆ ಬದುಕದೇನೋ ಹಠ ಅಲ್ಲ ನಂದು, ಹಂಗೆ ಬದುಕೋಕ್ಕೆ ಸಾಧ್ಯವಾಯಿತು ಅನ್ನೋದು ಅದೃಷ್ಟ ಅಷ್ಟೇ. ಮುಂಚೆ ಕೇಳಬೇಕಾಗಿತ್ತಂದರೆ ಕೇಳ್ತಿದ್ದೆ ನಾನು ಯಾರನ್ನು ಬೇಕಾದರೂ, ಆದರೆ ಬರ್ತಾ 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 ಅದು ಹೆಂಗಾಯಿತು ಅಂದರೆ ಇನ್ಮೇಲೆ ಯಾರನ್ನೂ ಕೇಳೋದು ಬೇಡಪ್ಪ ಅಂತ. ನನ್ನ ಮಕ್ಕಳು ನನ್ನನ್ನು ಯಾವುದನ್ನು ಯಾರಿಗೂ ಯಾರನ್ನೂ ಕೇಳೋಕೆ ಬಿಡಲಿಲ್ಲ. ನನ್ನ ಬದುಕಿನಲ್ಲಿ ನನ್ನಿಂದಾಗಿ ಒಂದು ಮೇಲೆ ಬಂದ ಅಂತ ಹೇಳೋಕ್ಕೆ ಯಾವನೂ ಇಲ್ಲ. ಪ್ರೀತಿ ಇದೆ, ಪ್ರೀತಿ ತೋರಿಸಿದವ್ರು ಬೇಕಷ್ಟು ಜನ ಇದ್ದಾರೆ ನನಗೆ. ನಾನು ಹೇಳಿದ್ರೆ 10 ಜನ್ಮಕ್ಕಾಗುವಷ್ಟಿದೆ, ನಾನು ಭಾಳ ಜನಕ್ಕಾದ ಕರುಣಿ ನಾನು. ಆದರೆ ನನಗೆ ಯಾವುದೋ ಇನ್ಫ್ಲುಯೆನ್ಸ್ ಮಾಡಿ, ನನ್ನ ಪ್ರೊಫೆಸರ್ ಮಾಡಿದರು, ಇನ್ಫ್ಲುಯೆನ್ಸ್ ಮಾಡಿ ನನ್ನ ಪ್ರಿನ್ಸಿಪಲ್ ಮಾಡಿದ್ರು, ಇನ್ಫ್ಲುಯೆನ್ಸ್ ಮಾಡಿ ನನಗೆ ಎಲ್ಲ ಕೊಡಿಸಿದ್ರು, ನನಗೆ ಸೈಟ್ ಕೊಡಿಸಿದ್ರು, ದುಡ್ಡು ಕೊಡಿಸಿದ್ರು, ಈ ಥರ ಒಂದೇ ಒಂದು ಉಪಕೃತಿಯನ್ನು ನಾನು ಪಡೆದಿಲ್ಲ, ನನ್ನ ಮಕ್ಕಳು ಪಡೆದಿಲ್ಲ. ಅದು ನನಗೆ ಬಹಳ ಸಂತೃಪ್ತಿ ಈ ವಯಸ್ಸಿನಲ್ಲಿ. ಆಮೇಲೆ ಮಕ್ಕಳು ನಮ್ಮಿಂದ ಏನನ್ನು ನಿರೀಕ್ಷೆ ಮಾಡಿಲ್ಲ, ಏನೂ ನಿರೀಕ್ಷೆ ಮಾಡಿಲ್ಲ. ನಮಗೇನೋ ಕೊಡಬೇಕು ನಮ್ಮ ತಂದೆ ತಾಯಿ ಅಂತ ಅವರು ನಿರೀಕ್ಷೆ ಮಾಡಿಲ್ಲ. ತುಂಬ ಗೌರವದಿಂದ ಬದುಕಿದ್ದಾರೆ. ನನಗೆ ಇಬ್ಬರು ಅಳಿಯಂದಿರು, ದೊಡ್ಡ ಅಳಿಯ ಪುನೀತ್, ನನ್ನ ದೊಡ್ಡ ಮಗಳು ಸಿಂಚನ ಅವರ ಯಜಮಾನರು ಪುನೀತ್, ಎರಡನೇ ಮಗಳು ಸುಗಮ, ಅಳಿಯ ಸೂರ್ಯ. ನಾನೇ ಇಬ್ಬರು ಗಂಡು ಮಕ್ಕಳನ್ನು ಸಾಕಿದರೆ ಅಷ್ಟು ಒಳ್ಳೆ ಮಕ್ಕಳನ್ನು ಸಾಕಿದ್ಮೇಲೆ ಹೋಗುತ್ತಿಲ್ಲ ನನಗೆ. ನಮ್ಮ ಗಂಡು ಮಕ್ಕಳಿಲ್ಲ ಅಲ್ವಾ, ಆದ್ದರಿಂದ ಇವರೇ ಗಂಡು ಮಕ್ಕಳು ನನಗೆ. ಹಾಗೆ ನನಗೆ ಎಷ್ಟೋ ಗಂಡು ಮಕ್ಕಳಿದ್ದಾರೆ, ನನ್ನ ತಂಗಿ ಮಕ್ಕಳು, ಅವರು ನನ್ನ ಮಕ್ಕಳೇ. ನನ್ನ ಅಣ್ಣನ ಮಗ, ನಿಮಗೆ ಗೊತ್ತಿದೆ, ಮಂಜು ಸ್ವರಾಜ್ ಅಂತ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾನೆ, ನನ್ನ ಸ್ವಂತ ಅಣ್ಣನ ಮಗ ಅವನು. ಅವನು ನಮ್ಮನೆಯಲ್ಲೇ ಎಲ್ ಕೆ ಜಿಯಿಂದ ಓದ್ದವನು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅನ್ನುವಷ್ಟೇ ಪ್ರೀತಿ ಕೊಟ್ಟಿದ್ದಾನೆ ನನಗೆ, ಅವನು ನಿಯತ್ತಿಂದ ಬದುಕಿದ್ದಾನೆ. ಸೊ ನನಗೆ ಇದಕ್ಕಿಂತ ಇನ್ನೇನು ಸಂತೋಷಗಳಿರ್ತವೆ. ಆ ತರಹ ಒಂದು ಒಳ್ಳೆ ಕುಟುಂಬ. ಈಗಲೂ ನನಗೆ ಒಂಚೂರು ಆಸೆ ಇರ್ಬೋದೇನೋ, ಈಗ ಮನೆ ಇದೆ, ಮೇಲೆ ಇನ್ನೊಂದು ಸ್ವಲ್ಪ ಕಟ್ಟಿದ್ರೆ ಚೆನ್ನಾಗಿರ್ಬೋದು ಅಂತ. ನನ್ನ ಹತ್ರ ಒಂದು ಕಾರ್ ಇದೆ, ಇದಕ್ಕಿಂತ ಒಂದು ಇನ್ನೊಂದು 10 ಲಕ್ಷ ರೂಪಾಯಿಂದ ಒಳ್ಳೆ ಕಾರ್ ತೊಗೋಬೇಕು ಅಂತೀನಿ ಸರ್. ಸತ್ಯವಾಗಲೂ ನನಗೆ 100 ಕೋಟಿ ಬೇಕು ಅಂತ ಆಸೆ ಇಲ್ಲ. ಸಣ್ಣ ಪುಟ್ಟ ಆಸೆಗಳಿವೆ, ಇಷ್ಟರಲ್ಲಿ ಬದುಕ್ತಾ ಇದ್ದೀನಿ ನಾನು. ಸೊ ಅದರಿಂದ ಒಂದು ಸಾರ್ಥಕವಾದ ಸಭ್ಯವಾದ ಕುಟುಂಬ. ನಾನು ಹೇಳಿದ್ನಲ್ಲ, ನಮ್ಮ ತಂದೆ ತಾಯಿ ನಮ್ಮೂರಿನ ಆ ಕಾಲದ ಅಕ್ಷರಸ್ಥರು. ನಮ್ಮ ತಾಯಿ ಬಹಳ ಸುಸಂಸ್ಕೃತ ಹೆಣ್ಮಕ್ಕಳು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಹಳ್ಳಿಲಿದ್ದವರು, ನಮ್ಮ ಬಾಯಲ್ಲಿ ಎಲ್ಲ ಶಬ್ದಗಳು ಆರಾಮಾಗಿ ಬರ್ತಿದ್ದೋ, ಆದರೆ ನಮ್ಮ ತಾಯಿ ತಕ್ಷಣ ಬಾಯಿ ಮೇಲೆ ಹೊಡೆಯೋರು, ಹಂಗೆಲ್ಲ ಮಾತಾಡಬಾರ್ದು ಅಂತ. ನಾವು ಚಿಕ್ಕ ವಯಸ್ಸಲ್ಲೇ ನಮ್ಮ ತಾಯಿದೊಂದು ರಿಸ್ಟ್ರಿಕ್ಷನ್ ಇತ್ತು, ಇಂತಿಂಥವ್ರನ್ನ ಮನೆಯೊಳಗೆ ಮಾತಾಡಬಾರ್ದು ಅಂತ. ಸೊ ಹಂಗೆ ಬೆಳೆದು ಬಂದವ್ರು ನಾವು. ಆಮೇಲೆ ಚಿಕ್ಕ ವಯಸ್ಸಲ್ಲಿ ನನಗೆ ನಮ್ಮ ತಾಯಿ ಯಾರೋ ಭಿಕ್ಷುಕರು ಬಂದರೆ ಅವ್ರು ಚೆನ್ನಾಗಿ ಹಾಡು ಹೇಳಿದ್ರೆ ಕೂರಿಸ್ಬಿಟ್ಟು ಕೇಳಿಸೋರು. ಅವ್ರಿಗೊಂದಿಷ್ಟು ಅಕ್ಕಿ ಗಿಕ್ಕಿ ಕೊಟ್ಟು ಅವ್ರನ್ನ ಕೂರಿಸಿ, ಅವ್ರಿಗೆ ಹಾಡು ಹೇಳಿಸಿ, ನಾನು ಎಲ್ಲೋ ಇದ್ರನ್ನು ಕರೆಸಿ, ನನಗೆ ಭಾಳ ಇಂಟ್ರೆಸ್ಟ್ ಇದೆಯಲ್ಲ ಅಂತ ಕೇಳ್ಕೋ ಅದೆಲ್ಲ ಕೇಳ್ಕೊ ಬರ್ಕೋ ಅನ್ನೋರು. ಆಮೇಲೆ ಗರ್ತಿ ಹಾಡು ಓದಿ ಹೇಳೋರು, ಗೋವಿನ ಹಾಡು ಓದಿಸೋರು ನಮ್ಮಪ್ಪ ನನಗೆ.
ಗೋವಿನ ಹಾಡು ಪ್ರತಿ ವರ್ಷ ಸಂಕ್ರಾಂತಿ ಟೈಮಲ್ಲಿ ಓದ್ತಿದ್ದೆ, ಇಡೀ ಇಡೀ ಪದ್ಯ ಕಂಠಪಾಠ ನನಗೆ. ಹಾಗೆ ಒಂದು ತರಹದ ಭಾಳ ಕಂಫರ್ಟಬಲ್ ಆದಂಥ ವಾತಾವರಣ. ಆಮೇಲೆ ಮನೆ ಕಡೆಯೂ ಸ್ಥಿತಿವಂತರು ನಾವು, ನಾವೇನು ಬಡತನ ಯಾವತ್ತೂ ನೋಡಿಲ್ಲ, ಹೊಟ್ಟಿಗಿಲ್ಲ, ಕಷ್ಟ ಹಿಂಗೆ, ಈ ವರ್ಷ ತೊಂದರೆ ಆ ಥರದ್ದೇನೂ ನೋಡಿಲ್ಲ. ನಮ್ಮ ಎಲ್ಲರೂ ಮನುಷ್ಯನಿಗೆ ಬೇಕಾದ ಮೂಲಭೂತ ಅಗತ್ಯಗಳೇನಿದೆ ಅವೆಲ್ಲವನ್ನೂ ನಮ್ಮ ತಂದೆ ತಾಯಿ ಚೆನ್ನಾಗೇ ಕೊಟ್ಟಿದ್ದರು. ನಮಗೆ ಅಕ್ಷರನ ಕೊಟ್ಟರು, ಬಹಳ ಮುಖ್ಯ ಅದು, ಅದನ್ನು ಕೊಟ್ಟರು, ವಿದ್ಯೆ ಕೊಟ್ಟರು, ಸಂಸ್ಕಾರ ಕೊಟ್ಟರು. ನನಗೆ ಇದನ್ನು ಹೇಳಿದ್ರೆ ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಲ್ಲ ಮನೆಗಳಲ್ಲೂ ಏನೇನೋ ಅವ್ಯವಹಾರಗಳು ನಡೀತಾ ಇವೆ. ನಮ್ಮ ನಮ್ಮ ಮನೆಯವರು, ನನ್ನ ಶ್ರೀಮತಿ ಕಲ್ಪನೆ ಯಾವಾಗಲೂ ನಮ್ಮ ತಾಯಿಗೆ ರೇಗಿಸೋಳು, ಎಂಥ ರಕ್ತನಮ್ಮ ನಿಮ್ಮದು, ನಿಮ್ಮ ಮಕ್ಕಳಲ್ಲಿ ಒಬ್ಬರು ಕುಡುಕ್ರಿಲ್ಲ, ಮೊಮ್ಮಕ್ಕಳಲ್ಲೂ ಇಲ್ಲ, ಒಬ್ಬರು ಇದೆಲ್ಲ, ಒಬ್ಬ ದಾರಿ ತಪ್ಪಿಲ್ಲ, ಒಬ್ಬ ಕೆಟ್ಟವನಾಗಿಲ್ಲ, ಒಬ್ಬ ಅಯೋಗ್ಯ ಆಗಿಲ್ಲ, ಒಬ್ಬ ಸೋಷಿಯಲ್ ಈವಿಲ್ ಇಲ್ಲ, ಏನಮ್ಮ ನೀವು, ಎಂಥ ರಕ್ತ ನಿಮ್ಮದು ಅಂತ ನನ್ನ ತಾಯಿಗೆ ರೇಗಿಸೋರು. ನನಗದೊಂದು ಸಂತೋಷ ಇದೆ, ನಮ್ಮ ಅಣ್ಣ ತಮ್ಮಂದರೆ ಮಕ್ಕಳಾಗಲಿ ಯಾರಾಗಲಿ ಇವನು ದಾರಿ ಬಿಟ್ಬಿಟ್ಟಪ್ಪ, ಇವನು ಸರಿ ಇಲ್ಲ ಅನ್ನೋಂಥವ್ರೊಬ್ಬರೂ ಇಲ್ಲ. ದೊಡ್ಡ ಕುಟುಂಬ ನಮ್ಮದು, ನಮ್ಮ ತಂದೆಗೆ 8 ಮಕ್ಕಳು ನಾವು. 8 ಜನ ಮಕ್ಕಳು ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಅವ್ರಿಗೆ ಮಲ್ಟಿಪ್ಲಿಕೇಶನ್ ಆದರೆ 8 ಜನ ಆಗಿರ್ತಾರೆ ಅಂತ. ಇವರು ಅಳಿಯಂದರು ಎಲ್ಲ ಸೇರಿದ್ರೆ 8 ಜನ ಆಗ್ತೀವಿ ನಾವು. ಸೊ ಅವರಲ್ಲಿ ಯಾರು ದಾರಿ ಬಿಟ್ಟಿದ್ದಾರೆ, ಇವರು ಸರಿ ಇಲ್ಲ, ಇವ್ರ ಗುಣ ನಡವಳಿಕೆ ಸರಿ ಇಲ್ಲ, ಅಥವಾ ಯಾವನೊಬ್ಬ ದುಷ್ಟ ಧೂರ್ತ ಅನ್ನೋರು ಯಾರೂ ಇಲ್ಲ. ಸೊ ಅದೊಂದು ತೃಪ್ತಿ ನನಗೆ. ನನ್ನ ಕುಟುಂಬದ ಬಗ್ಗೆ ಕೇಳಿದಾಗ ನಾನು ಅದನ್ನು ಹೇಳಬೇಕು. ಮಕ್ಕಳಿಗೆ ಮದುವೆ ಮಾಡಿದ್ದೀರಿ ನೀವು, ಥರ ಮದುವೆ ಸಿದ್ಧರಾದಂಗೆ ಇದ್ದೀರಲ್ಲ, ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಿ ಅಂತ? ನನಗೇನು ಹಂಗೆ ಅನ್ನಿಸ್ತಾ ಇಲ್ಲಪ್ಪ, ನಾನು ಕನ್ನಡಿ ನೋಡಿದಾಗೆಲ್ಲ ನನಗೂ ವಯಸ್ಸಾಯ್ತೇನೋ ಅಂತ ಅನಿಸುತ್ತೆ, ಇನ್ನೂ ಚೆನ್ನಾಗಿರ್ಬೋದೇನೋ ಅಂತ ಅನಿಸುತ್ತೆ. ಹಂಗೇನು ಅನ್ನಿಸ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ಮನಸ್ಸಿನಲ್ಲಿ ಕ್ಲೇಶಗಳಿಲ್ಲ ನನಗೆ. ಆಮೇಲೆ ಸಾರ್ವಜನಿಕವಾಗಿ ಇವನ್ನೆಲ್ಲ ಹೇಳೋಕ್ಕೊಂಚೂರು ಸಂಕೋಚ ಆಗುತ್ತೆ, ಆದರೂ ಹೇಳ್ತೀನಿ, ತುಂಬ ಹೊಟ್ಟೆ ಕಿಚ್ಚಿಲ್ಲ. ಚೂರುಚೂರು ಇದೆ, ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಚೂರುಚೂರು ಇರುತ್ತೆ, ನಾನು ಮನುಷ್ಯನೇ, ಆದರೆ ಭಾಳ ಹೊಟ್ಟೆ ಕಿಚ್ಚಿಲ್ಲ. ದಿಂಬಕ್ಕೆ ತಲೆ ಕೊಟ್ಟ ತಕ್ಷಣ ನಿದ್ದೆ ಬರುತ್ತೆ, ಯಾವಾಗಲೂ ನಿದ್ದೆಗೆ ತೊಂದರೆ ಆಗಲ್ಲ. ಆಮೇಲೆ ತುಂಬ ಆಸೆ ಇಲ್ಲ, ಭಾಳ ಏನೇನೋ ಮಾಡಬೇಕು ಅನ್ನೋ ಆಸೆ ಇಲ್ಲ. ಅದರಿಂದಾಗಿ ಬಹುಶಃ ನೆಮ್ಮದಿಯಾಗಿ ಬದುಕ್ಬೋದು ಅಂತ ಕಾಣಿಸುತ್ತೆ. ಇನ್ನು ಉಳಿದಂತೆ ನಾನು ಎಕ್ಸರ್ಸೈಸ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಈಗ ಅಂಥವೆಲ್ಲ ಏನೂ ಇಲ್ಲ ಸರ್, ಅವೆಲ್ಲ ಏನೋ ಸುಮಾರಾಗಿ ಮಾಡ್ತೀನಿ ಅಷ್ಟೇ. ಒಂದೊಂದು ದಿವಸ ಒಂದಷ್ಟು ದಿವಸ ವಾಕ್ ಮಾಡ್ತೀನಿ, ಒಂದಷ್ಟು ದಿವಸ ನೀತು ಹೋಗ್ಬಿಡುತ್ತೆ, ತಿಂಗಳುಗಟ್ಟಲೆ ವಾಕ್ ಮಾಡಲ್ಲ, ಆಮೇಲೆ ವರ್ಷಗಟ್ಟಲೆ ಮಾಡ್ತೀನಿ. ನಮ್ಮ ಮನೆಯವರು ಯಾವಾಗಲೂ ಹೇಳ್ತಿರ್ತಾರೆ, ಯಾವ್ದು ಹಿಡಿದ್ರೂ ಜಾಸ್ತಿ ಲೀವ್ ಅಂತ, ವಾಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಮಾಡಿಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲವೇ ಇಲ್ಲ, ಹೀಗೆಲ್ಲ ಇರುತ್ತೆ. ಬಟ್ ಅದೆಲ್ಲಕ್ಕಿಂತ ನನಗೆ ಬಹಳ ಮುಖ್ಯ ಅಂತ ಅನ್ನೋದು ನಮ್ಮ ಮನಸ್ಥಿತಿ, ಆರೋಗ್ಯಕ್ಕೆ ಆರೋಗ್ಯಕ್ಕೆ ಮನಸ್ಥಿತಿಯೇ ಬಹಳ ಮುಖ್ಯ. ನಿಮ್ಮ ಮನಸ್ಸಿಗೆ ಒಂದು ಸಂತೋಷ ನೀವು ಯಾವಾಗಲೂ ಹೇಳ್ತಾ ಇದ್ದರೆ ಅದು ಸಂತೋಷವಾಗಿರುತ್ತೆ. ಮನಸ್ಸು ನಮ್ಮ ಒಬಿಡಿಯೆಂಟ್ ಸರ್ವೆಂಟ್ ಅಂತೆ, ಮೈಂಡ್ ಈಸ್ ಯುವರ್ ಒಬಿಡಿಯೆಂಟ್ ಸರ್ವೆಂಟ್ ಅಂತಾರೆ. ನನ್ನ ಕಷ್ಟ ಅಂದರೆ ಅದು ಲಿಸ್ಟ್ ಕೊಡ್ತಾ ಇರ್ತದೆ, ನಿನಗೆ ಯಾತ ಯಾತ ಕಷ್ಟ ತಗೋ, ಇದಕ್ಕೂ ಕಷ್ಟ, ಇದಕ್ಕೂ ಕಷ್ಟ, ನಿನಗೆ ಇದರಿಂದ ಕಷ್ಟ, ಇದರಿಂದ ಕಷ್ಟ ಅಂತ ಹೇಳುತ್ತೆ. ಬಟ್ ಐ ಆಮ್ ಹ್ಯಾಪಿ ಅಂತ ಹೇಳ್ತಾ ಇದ್ದರೆ ಮತ್ತೆ ಲಿಸ್ಟ್ ಕೊಡುತ್ತೆ, ತಗೋ ಇದಕ್ಕೂ ಸಂತೋಷ ನೋಡು, ಅದು ಇದೆ ನೋಡು, ಇದು ಇದೆ ನೋಡು, ಇದು ಇದೆ ನೋಡು, ಸಂತೋಷ ಪಡು ಅಂತ ಕೊಡ್ತಾ ಇರುತ್ತೆ. ನನಗೇನು ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಇದನ್ನು ನಾನು ಮಾಡಬಹುದು ಅಂತ ಅಂದರೆ ಹೆಂಗೆ ಮಾಡ್ಬೋದು ಹೇಳು ಅಂತ ಅದು ಮಾರ್ಗ ತೋರಿಸುತ್ತೆ. ಅದರಿಂದ ಮನಸ್ಸನ್ನು ಸ್ವಲ್ಪ ಆರೋಗ್ಯವಾಗಿ ಇಟ್ಕೋಬೇಕು. ನಾನು ಅದಕ್ಕೆ ಪ್ರಯತ್ನ ಪಡ್ತಿರ್ತೀನಿ, ನಾನು ಏನು ಪರಿಪೂರ್ಣತೆ ಸಾಧಿಸ್ಬಿಟ್ಟಿದ್ದೀನಿ, ಭಾಳ ಚೆನ್ನಾಗಿದ್ದೀನಿ ಅಂತ ಅಲ್ಲ. ಆದರೆ ಆ ಥರದ್ದೊಂದು ತಿಳುವಳಿಕೆ ಇದೆ, ಅದನ್ನು ಚೆನ್ನಾಗಿ ಇಟ್ಕೋಬೇಕಪ್ಪ ಅಂತ, ಅದು ಕೆಡ್ದಂಗೆ ಇಟ್ಕೋಬೇಕು. ಆಮೇಲೆ ಯಾರ ಹತ್ರ ಏನಾದರೂ ಜಗಳಗಳ ಮಾಡಬೇಕಾದ್ರೆ ಒಂಚೂರು ಯೋಚನೆ ಮಾಡಬೇಕು, ಒಳ್ಳೇದು ಹೇಳಬೇಕು ಅಂದರೆ ತಟಕಂತ ಹೇಳ್ಬಿಡ್ಬೇಕು. ಆಮೇಲೆ ಯಾರು ಮನುಷ್ಯರು ಇರ್ತಾರೆ, ಕ್ಷುದ್ರರು, ಅವರು ಇವರು ಅವಿವೇಕಿಗಳು ಇರ್ತಾರೆ, ಇದ್ದಾರೆ ಅಂತ ಅನ್ಕೋಬೇಕು. ಪ್ರಪಂಚದಲ್ಲಿ ಇರ್ತಾರೆ ಅವರು, ತೀರಾ ಡಿಸ್ಟರ್ಬ್ ಆಗಬಾರ್ದು, ಅದಕ್ಕೆ ಇದ್ದಾರೆ ಅಂತ ಅನ್ಕೋಬೇಕು. ಹಂಗೆ ಅನ್ಕೋಬಿಟ್ರೆ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ ಪ್ರಪಂಚ. ನಾನು ಸುಮ್ಮನೆ ಒಂದು ಜೋಕ್ ಹೇಳ್ತೀನಿ, ನಮ್ಮ ಫ್ರೆಂಡ್ ಒಬ್ಬಿದ್ದ, ಅವನಿಗೆ ಯಾವಾಗಲೂ ಪ್ರಪಂಚದ ಮೇಲೆ ಏನೋ ಸಿಟ್ಟು, ಏನೋ ಸಿಟ್ಟು, ಯಾವಾಗಲೂ ಏನೋ ಸಿಟ್ಟು, ಏನೋ ಕಣ, ಏನು ಮಾಡಿದ್ರು ಒಳ್ಳೇದೇ ಆಗೋದಿಲ್ಲ, ಎಲ್ಲ ಲೋಫರ್ ನನ್ನ ಮಕ್ಕಳೇ. ನೀವು ಪ್ರಪಂಚನ ಹೆಂಗೆ ನೋಡ್ತಿದ್ರೆ ಅವ್ನು, ನೀವು ಯಾವಾಗ ನೋಡಿದ್ರು ಅವ್ನು ಸಂತೋಷವಾಗಿರ್ತಿರ್ಲಿಲ್ಲ. ಹಿಂಗಿರೋನು ನಾನು ನೋಡಿದ್ದೀನಿ, ಯಾರಾದರೂ ಒಬ್ಬ ಒಳ್ಳೆ ಬಟ್ಟೆ ಹಾಕೋಬಿಟ್ರೆ ನಿಮ್ಗೆ ಸಹಿಸೋಕ್ಕಾಗ್ತಿರಲಿಲ್ಲ. ನೋಡಿ ಎಷ್ಟು ಒಳ್ಳೆ ಬಟ್ಟೆ ಹಾಕವನೆ, ಇವ್ರ ಅಪ್ಪ ಯಾವನ ಮೇಲೆ ತಲೆ ಮೇಲೆ ಕೈ ಇಟ್ಟವನೆ, ಅದಕ್ಕೆ ಈ ನನ್ನ ಮಗ ಇಟ್ಸೋಕೆ ಆಗವನೆ. ನೋಡಿ ಸರ್, ನಮಗಿಲ್ಲದೆ ಇರೋದು ನನ್ನ ಮಕ್ಕಳಿಗೆಲ್ಲ ಬಂದುಬಿಟ್ಟಿದೆ, ಹಿಂಗೆಲ್ಲ ಮಾತಾಡೋಣ. ಅವ್ನು ಜೀವಮಾನ ಬಿಡಿ ಸಂತೋಷವಾಗಿರೋಕ್ಕಾಗಲ್ಲ,
ಇನ್ನೊಬ್ಬ ಒಳ್ಳೆ ಶೂ ಹಾಕೊಂಡ್ರೆ ನಾವು ನೋಡೋಕ್ಕಾಗಲ್ಲ, ಒಳ್ಳೆ ಬಟ್ಟೆ ಹಾಕೊಂಡ್ರೆ ನೋಡೋಕ್ಕಾಗೋದಿಲ್ಲ ಅಂದರೆ ಅವರಲ್ಲಿ ಸಂತೋಷವಾಗಿರ್ತಾರೆ. ನಾನು ಪ್ಲ್ಯಾನಿಂಗೇ ಇಲ್ಲದೆ ಬದುಕಿರೋನು ಪರಮೇಶ್, ಏನನ್ನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಆದರೆ ಒಂದಂತೂ ಇದೆ, ತುಂಬ ಆ್ಯಕ್ಟಿವ್ ಆಗಿ ಬದುಕಬೇಕು ಅಂತ, ಏನಾದ್ರು ಮಾಡಬೇಕು, ಆ ಕಾಲಕ್ಕೆ ಏನು ಅನಿಸುತ್ತೆ ಅದನ್ನು ಮಾಡ್ತಾ ಹೋಗೋದು. ಇದು ನನ್ನ ಕೈಲಿ ಆಗುತ್ತೆ ಅಂದರೆ ಮಾಡೋದು, ಆಗೋದಿಲ್ಲ ಅಂದರೆ ಸುಪ್ರಾಗ್ಬಿಡೋದು. ನಾನು ಆಗೋದಿಲ್ಲ ಅಂದರೆ ಹಠ ಹಿಡಿದು ಮಾಡಲ್ಲ, ಆಗುತ್ತೆ ಅಂದರೆ ಮಾಡೋದು, ಹಂಗೆ ಮಾಡ್ತಾ ಹೋಗೋದು. ಅಕಸ್ಮಾತ್ ಏನೂ ಮಾಡಲಿಲ್ಲ, ಒಂದು ಎರಡು ತಿಂಗಳು ಮೂರು ತಿಂಗಳು ಏನೂ ಮಾಡಲಿಲ್ಲ ಅಂದರೆ ಇದು ವೇಸ್ಟ್ ಅಂತ ಅನ್ಕೊಳ್ಳೋದು ಬೇಡ. ಏನು ಮಾಡಿದೆ ಈ ಟೈಮು ಚಂದವೇ, ಅದನ್ನು ಎಂಜಾಯ್ ಮಾಡು ಅಷ್ಟೆ. ಒಂದು ಸೋಮಾರಿತನ ಇದ್ದರೆ ಸೋಮಾರಿತನವೂ ಎಂಜಾಯ್ ಮಾಡಬೇಕು. ಇಫ್ ಯು ಆರ್ ವರ್ಕಿಂಗ್, ಎಂಜಾಯ್ ವರ್ಕಿಂಗ್. ಇಫ್ ಯು ಆರ್ ಲೇಜಿ, ಎಂಜಾಯ್ ಯುವರ್ ಲೇಜಿನೆಸ್. ಕನ್ನಡದಲ್ಲಿ ಯಾರಾದರೂ ಬಹಳ ದೊಡ್ಡ ಕಲಾವಿದರು ಹುಟ್ಟಿದರೆ ಅವ್ರನ್ನ ಹುಟ್ಟಿಸ್ಕೊಳ್ಳೋ ತಾಕತ್ತು ಈ ಮಣ್ಣಿಗಿದೆ. ಅಬ್ಸಲ್ಯೂಟ್ಲಿ ಸೂಪರ್ ಪರಮ್. ನಾನು ನಿಮಗೆ ಧನ್ಯವಾದ ಹೇಳ್ತೀನಿ, ಯಾಕೆಂದರೆ ಯಾರಾದರೂ ಒಬ್ಬರು ನನ್ನ ಅನುಭವಗಳು ಕೇಳಬೇಕಾದವು ಅಂತ ಅನ್ಕೋತಾರೆ ಅಂದರೆ ನೀವು ನನ್ನ ಕೊಟ್ಟರು ದೊಡ್ಡ ಗೌರವ ಅದು. ಇವರು ಹೇಳೋ ಅನುಭವಗಳು ಕೇಳಬೇಕಾದವು, ಇವ್ರ ಮಾತು ಕೇಳಬೇಕಾದದ್ದು ಅಂತಂದರೆ ನೀವು ನನಗೆ ಸನ್ಮಾನ ಮಾಡ್ದಂಗೆ. ಅದು ಸಾಲೋತ್ಸಿ ಪೇಟಾಕಿ ಉನರ್ ಹಾಕಿ ಮಾಡೋದಲ್ಲ ಸನ್ಮಾನ. ನನ್ನ ಮಾತುಗಳು ಕೇಳಬೇಕಾದವು ಅಥವಾ ಕೇಳಿಸ್ಬೇಕಾದವು ಅಂತ ಯೋಚನೆ ಮಾಡ್ತಿರಲ್ಲ, ಅದೇ ಭಾಳ ದೊಡ್ಡ ಗೌರವ. ಅಂಥದ್ದೊಂದು ಗೌರವ ಕೊಟ್ಟಿದ್ದೀರಿ. ಅದೆಲ್ಲಕ್ಕಿಂತ ನಾನು ಮೊದಲೇ ಆರಂಭದಲ್ಲೇ ಹೇಳಿದ್ದೀನಿ, ಮಾತ್ರ ಮತ್ತೆ ಪುನರಾವರ್ತನೆ ಮಾಡ್ತಿದ್ದೀನಿ, ಅದನ್ನು ಯಾರು ನೋಡಿಲ್ಲದೆ ಇದ್ದರಿಂದ, ನೀವು ಮಾಡ್ತಾ ಇರುವಂಥ ಕೆಲಸ ಚಾರಿತ್ರಿಕವಾಗಿ ಒಂದು ಬಹಳ ಒಳ್ಳೆಯ ಕೆಲಸ. ಯಾಕೆಂದರೆ ಎಲ್ಲಿಯೋ ಸೋರಿ ಹೋಗ್ಬೋದಾಗಿದ್ದಂಥ ಹಲವಾರು ಜನರ ಅನುಭವಗಳನ್ನು, ದಾಖಲಾಗದೇ ಇದ್ದಂಥ ಅನುಭವಗಳನ್ನು ನೀವು ಡಿಜಿಟಲ್ಲಾಗಿ ದಾಖಲು ಮಾಡ್ತಿದ್ದೀರಿ. ಹಲವು ಕಾಲ ಇದು ಉಳಿಯುತ್ತೆ. ಆಮೇಲೆ ಎಲ್ಲ ಅನುಭವಗಳು ಒಂದು ನಾಲೆಜ್ ರಿಸೋರ್ಸ್, ಅದು ಒಂದು ಸಂಪನ್ಮೂಲ. ಅದು ನಾವು ಈ ದುಡ್ಡಿಡ್ತೀವಲ್ಲ ಬ್ಯಾಂಕಲ್ಲಿ, ದುಡ್ಡಿಟ್ಟರೆ ಅದು ನಿಧಿ, ಹಾಗೆ ಅನುಭವ ಕೂಡ ಅದಕ್ಕಿಂತ ಬಹಳ ದೊಡ್ಡ ನಿಧಿ. ಯಾರೋ ಹೇಳಿದ ಯಾವುದೋ ಒಂದು ಮಾತು, ಒಂದು ಕಿಡಿ ಯಾರೋ ಒಬ್ಬನಿಗೆ ತಾಗಿ ಅವನನ್ನು ಬಹಳ ದೂರ ತಗೊಂಡೋಗ್ಬಿಡ್ಬೋದು. ನೀವು ನೋಡ್ತೀರಿ, ಅದನ್ನು ನೀವು ನೋಡ್ತೀರಿ, ಇಷ್ಟು ಜನ ಮಾತಾಡ್ಸಿದ್ದೀರಿ, ಯಾರೋ ಮಾತಾಡಿದ ಒಂದು ಮಾತು ಯಾರೋ ಒಬ್ಬನ ಬದುಕಿನಲ್ಲಿ ಬಹಳ ದೊಡ್ಡ ಬೆಳಕು ಮಾಡಿಬಿಡ್ಬೋದು. ಅಡಿಗರದೊಂದು ಪದ್ಯ ಇದೆ, ರಾಮ ಕೃಷ್ಣ ಬುದ್ಧ ಗಾಂಧಿ ಎಲ್ಲ ನಮ್ಮಂಗೆ ಇದ್ದವರಪ್ಪ ಮನುಷ್ಯರೇ, ಆದರೆ ಅವರೊಬ್ಬರು ಅವ್ರು ಮಾತ್ರ ದೊಡ್ಡದಾಗಿ ಬೆಳೆದ್ರು, ನಾವ್ಯಾಕೆ ಹಂಗೆ ಇದ್ದೀವಿ? ರಾಮ ಯಾರು? ನನ್ನ ಹಾಗೆ ಅವನು ಕೂಡ ಉಣ್ಣುತ್ತಿದ್ದ, ತಿನ್ನುತ್ತಿದ್ದ, ಚಂದ್ರನನ್ನು ತಾ ಎಂದು ತಾರು ಮಾರು ತೊದಲುತ್ತಿದ್ದ ಅಂಥವನೇ. ನಾನು ಅವನು ಒಂದೇ ಲೋಹ, ಕಬ್ಬಿಣ ಕರಿ ಕಬ್ಬಿಣ, ಯಾವ ಬೆಂಕಿ ತಾಕಿತವನ, ಯಾವ ರಸವು ಸೋಕಿತವನ. ಅವನೊಬ್ಬನ ಮಾತ್ರ ಯಾವ ಬೆಂಕಿ ತಾಕ್ತು, ಯಾವ ರಸ ಸೋಕ್ತು? ನಮ್ಮ ನಿಮ್ಮ ಹಾಗೆ ಇದ್ದವನು ಅವನೊಬ್ಬ ಮಹಾತ್ಮ ಆದ ಹೇಗೆ ಅಂದರೆ, ಯಾವ ಬೆಂಕಿ ತಾಕಿತವನ, ಯಾವ ರಸವು ಸೋಕಿತವನ. ಬಹಳ ಮುಖ್ಯವಾದ ಮಾತು ಅಡಿಗರ ಪದ್ಯ ಅದು. ಯಾರಿಗೂ ಒಂದು ಬೆಂಕಿ ತಾಗತ್ತೆ ಅಥವಾ ಒಂದು ಕಿಡಿ ತಾಗತ್ತೆ, ಅವನು ಚೇಂಜ್ ಆಗ್ಬಿಡ್ತಾರೆ. ಗಾಂಧಿ ಅಂಟು ದಿಸ್ ಲಾಸ್ಟ್ ಓದ್ದೆ ಹೋಗಿದ್ದಿದ್ರೆ ಅವ್ನು ನಮ್ಮ ಕೈಗೆ ಸಿಗ್ತಿರಲಿಲ್ಲ, ಮಹಾತ್ಮನೇ ಆಗ್ತಿರಲಿಲ್ಲ. ಯಾವ ಘಟನೆಗಳು, ಯಾರ ಅನುಭವ, ಯಾರ ಬದುಕಿನಲ್ಲಿ ಏನು ಮಾಡುತ್ತೋ ಗೊತ್ತಿಲ್ಲ. ನೀವು ಅಂಥ ಸಹಸ್ರ ಬಗೆಯ ಅನುಭವಗಳನ್ನು ದಾಖಲು ಮಾಡಿಬಿಡ್ತಾ ಇದ್ದೀರಿ ಕಲಾಮಾಧ್ಯಮದಲ್ಲಿ. ನಾನು ಸತ್ಯವಾಗಿಯೂ ನಿಮ್ಮನ್ನು ಫ್ಲ್ಯಾಟರ್ ಮಾಡೋಕ್ಕಾಗಿ, ಹೊಗಳಕ್ಕಾಗಿ ಮಾತನ್ನು ಹೇಳ್ತಾ ಇಲ್ಲ. ಇದು ದಾಖಲಾಗಿ ಆಗಲೇಬೇಕಾಗಿದ್ದು. ನಾವೀಗಾಗಲೇ ಎಷ್ಟೋ ಜನ ಕಳ್ಕೊಬಿಟ್ಟಿದ್ದೀವಿ. ಅಂಥ ಮಹಾನುಭಾವರ ಮಾತುಗಳನ್ನ ಕೇಳಿದರೆ, ರಾಜ್ಕುಮಾರ್ ಅವ್ರ ಮಾತು ಕೇಳಿದರೆ, ಬಾಲಕೃಷ್ಣ ಅವ್ರ ಮಾತು ಕೇಳಿದರೆ, ಕುವೆಂಪು ಅವ್ರನ್ನ, ಬೇಂದ್ರೆ ಅವ್ರನ್ನ ನಾವು ಮಾತಾಡಿಸಿದ್ರೆ, ಗುಬ್ಬಿ ವೀರಣ್ಣ ಅವ್ರನ್ನ ಮಾತಾಡಿಸಿದ್ದಿದ್ರೆ, ಗುಬ್ಬಿ ವೀರಣ್ಣ ಹಿಮ್ಸೆಲ್ಫ್ ಇದನ್ ಯೂನಿವರ್ಸಿಟಿ, ಒಂದು ಯೂನಿವರ್ಸಿಟಿಗಿಂತ ದೊಡ್ಡವರು. ನಮ್ಮ ಯೂನಿವರ್ಸಿಟಿಗಳು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿಲ್ಲ, ಅಷ್ಟು ದೊಡ್ಡ ಯೂನಿವರ್ಸಿಟಿಯವರು. ಈ ಮಹಾನುಭಾವರೆಲ್ಲ ಮಾತಾಡಿಬಿಟ್ಟಿದ್ದಾರೆ, ಅವಾಗ ಬಿ ಜೆ ಎಮ್ನವ್ರು ಮಾತಾಡಿದ್ದಿದ್ರೆ, ಮಾಸ್ಟರಣ್ಣನವ್ರು ಮಾತಾಡಿದರೆ, ಅವ್ರ ತಂದೆಯವರು ಮಾತಾಡಿದರೆ, ಸುಬ್ಬಯ್ಯನಾಯ್ಡು ಮಾತಾಡಿದರೆ, ಎಷ್ಟು ಅನುಭವಗಳು ದಾಖಲಾಗ್ತಾ ಇದ್ವು. ಈಗ ಹೋಗಿದ್ದು ಹೋಯ್ತು, ಆದರೆ ಇರೋದಾದರೂ ದಾಖಲಾಗಬೇಕು. ಆ ಕೆಲಸ ನೀವು ಮಾಡ್ತಿದ್ದೀರಿ. ಸೊ ಆ ದೃಷ್ಟಿಯಿಂದ ಒಂದು ಅನುಭವ ನಿಧಿ ಇದು. ಈಗ ನಾನು ಇಷ್ಟೆಲ್ಲ ಮಾತಾಡಿದ್ದೀನಿ, ನಾನು ಮಾತಾಡಿದ್ದು ಅದ್ಭುತ ಅಂತೇನು ನಾನು ಅಂತಿಲ್ಲ, ಆದರೆ ಯಾರು ಒಬ್ಬ ಸ್ವೀಕರಿಸುವ ಮನಸ್ಸಿಗೆ ಅದನ್ನು ಸರಿಯಾಗಿ ಸ್ವೀಕರಿಸ್ಬಿಟ್ರೆ ಅದು ಏನೋ ಕಿಡಿ ಹಾಕ್ಬಿಡತ್ತಾಗ್ಬಿಡುತ್ತೆ ಅವನಿಗೆ, ನನಗೆ ಅನಿಸಿರೋದಿಲ್ಲ, ಅವನಿಗೆ ಅನಿಸ್ಬಿಡುತ್ತೆ. ಆ ದೃಷ್ಟಿಯಿಂದ ಕಲಾಮಾಧ್ಯಮ ಮಾಡ್ತಾ ಇರುವಂಥ ಕೆಲಸ ಅದ್ಭುತವಾದದ್ದು. ನಾನು ಮೊದಲು ಕಲಾಮಾಧ್ಯಮದ ತುಂಬ ಒಳ್ಳೆಯ ವೀಕ್ಷಕ ನೋಡುಗ. ನಾನು ಕನಿಷ್ಠ 300, ನೀನೀಗ 2000 ಚಿಲ್ಲರೆ ಎಷ್ಟೋ ಸಂಚಿಕೆಗಳು ನೀವು ಮಾಡಿದ್ದೀರಿ, ನಾನೊಂದು 400-500 ಸಂಚಿಕೆಗಳನ್ನ ನೋಡಿರಬೇಕು. ನೋಡಿದ್ದೀನಿ, ನೋಡುವಾಗೆಲ್ಲ ಸಂತೋಷಪಟ್ಟಿದ್ದೀನಿ. ಯಾಕೆಂದರೆ ಓದೋದು ಬೇರೆ, ಸುಮ್ಮನೆ ಆಡು ಮಾತಲ್ಲಿ ಹೇಳ್ತಾ ಹೋಗೋದು ಬೇರೆ, ಅದನ್ನು ಬೇರೆ ಇನ್ನೊಂದು ಕಿವಿಯಲ್ಲಿ ಕೇಳಿಸ್ಕೋಬೇಕು ನಾವು. ಆ ಕಿವಿಯಲ್ಲಿ ಕೇಳಿಸ್ಕೊಂಡ್ರೆ ಅದು ಬೇರೆ ಇನ್ನೊಂದು ಅನುಭವ ಕೊಡೋದು. ಸೊ ನಾನು ಹಂಗೆ ಕೇಳ್ತಾ ಹೋಗಿದ್ದೀನಿ. ತುಂಬ ತುಂಬ ಅದ್ಭುತವಾದ ಕೆಲಸ ಮಾಡ್ತಾಯಿದ್ದೀರಿ ಪರಮ್. ಆಮೇಲೆ ಇದು ನಿಮಗೆ ತಂದುಕೊಡುವ ವ್ಯಾವಹಾರಿಕ ಲಾಭಕ್ಕಿಂತ
ನಿಮ್ಮ ಎಷ್ಟು ಶ್ರಮನ ಬಸಿತಾ ಇದೆ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ನನ್ನನ್ನು ಭೇಟಿ ಮಾಡೋದಕ್ಕೆ ಅಥವಾ ನನ್ನನ್ನು ನೀವು ಕರೆಸ್ಕೊಳ್ಳೋದಕ್ಕೆ ಎಷ್ಟು ಸಲ ಫೋನ್ ಮಾಡಬೇಕು, ಎಷ್ಟು ಸಲ ಕರಿಬೇಕು, ಎಷ್ಟು ದೂರ ಪ್ರಯಾಣ ಮಾಡಬೇಕು, ಆವಾಗ ಚಳಿ ಮಳೆ ಬಿಸಿಲು ಏನೇನೋ ತಾಪತ್ರಯಗಳಿರ್ತವೆ, ಇಲ್ಲೆದ್ರೆ ಎಲ್ಲದರ ನಡುವೆ ನೀವು ಓಡಾಡಬೇಕು, ಹಗಲು ರಾತ್ರಿ ಎಂದೇ ಅವನ್ನು ಎಡಿಟ್ ಮಾಡಬೇಕು, ಈ ಎಲ್ಲ ಕಷ್ಟಗಳು ನನಗೆ ಗೊತ್ತಾಗ್ತವೆ. ಅದರಿಂದ ಇದರ ವ್ಯಾವಹಾರಿಕ ಲಾಭಕ್ಕಿಂತ ಹೆಚ್ಚಾಗಿ ನಾಡಿಗೆ ಮಾಡ್ತಾ ಇರುವಂಥ ಲಾಭ ಮತ್ತು ಸಂಸ್ಕೃತಿಗೆ ಮಾಡ್ತಾ ಇರುವಂಥ ಲಾಭ ಭಾಳ ದೊಡ್ಡದು. ನಿಮ್ಗೆ ಎಷ್ಟು ಲಾಭ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಅದು ಆದರೆ ಸಮಾಜಕ್ಕಾಗ್ತಿರೋ ಲಾಭ ಭಾಳ ದೊಡ್ಡದು. ನೀವೊಂದು ಬಹಳ ದೊಡ್ಡ ಜ್ಞಾನ ನಿಧಿಯನ್ನು, ಜ್ಞಾನ ಸಂಪನ್ಮೂಲವನ್ನು, ಅನುಭವ ಸಂಪನ್ಮೂಲವನ್ನು ಸೃಷ್ಟಿ ಮಾಡಿ ಅದನ್ನು ನಿಧಿಗೊಳಿಸಿ ಇಡ್ತಾ ಇದ್ದೀರಿ. ನಿಮ್ಮನ್ನು ಬಹಳ ಪ್ರೀತಿಯಿಂದ ಅಭಿನಂದಿಸ್ತೀನಿ. ನೀವು ಮಾಡ್ತಿರೋ ಕೆಲಸ, ಈ ಪ್ರಯಾಣ, ಈ ಯಾತ್ರೆ ಇನ್ನೂ ಬಹಳ ದೂರ ಮುಂದುವರಿಲಿ. ಯಾಕಂದರೆ ಮಾತಾಡಿಸಬೇಕಾದ ಜನ ಬೇಕಾದಷ್ಟು ಜನ ಇದ್ದಾರೆ. ಇನ್ನೂ ಕರ್ನಾಟಕದಲ್ಲಿ ಸಾವಿರಾರು ಜನಗಳ ಅನುಭವ ದಾಖಲಾಗಬೇಕಾಗಿದೆ. ಇದನ್ನು ಮಾಡ್ತಾ ಹೋಗಿ ಪರಂ, ಎಲ್ಲಿ ತನಕ ನಿಮಗೆ ಸಾಧ್ಯವೋ ಅಲ್ಲಿ ತನಕ ಮಾಡ್ತಾ ಹೋಗಿ. ಇದನ್ನು ಹೇಗೆ ಇನ್ನೂ ಬೇರೆ ಇನ್ನೊಂದು ಎತ್ತರಕ್ಕೆ ಅಥವಾ ಇನ್ನೊಂದು ಆಯಾಮಕ್ಕೆ ಹೇಗೆ ತೊಗೊಂಡೋಗ್ಬೋದು ಅನ್ನೋ ಆಲೋಚನೆ ನಿಮಗೆ ಬರುತ್ತೆ. ಆಮೇಲೆ ಏನು ಮಾಡ್ಬೋದು ಅಂತ, ಈ ಎಲ್ಲ ಅನುಭವಗಳನ್ನ ಇಟ್ಕೊಂಡು ಬೇರೆ ಏನು ಮಾಡ್ಬೋದು ಅನ್ನೋ ಆಲೋಚನೆ ನಿಮಗೆ ಬರುತ್ತೆ. ಯಾವ್ಯಾವುದೋ ಒಂದಿಷ್ಟು ಅನುಭವಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದಾ, ಒಂದಿಷ್ಟು ಅನುಭವಗಳನ್ನ ಇಟ್ಕೊಂಡು ನಾಟಕ ಮಾಡ್ಬೋದಾ, ಈ ಥರದ್ದು ಏನೇನು ಬರ್ಬೋದು. ಅದರಿಂದ ಇದು ಮತ್ತೆ ನಮ್ಮನ್ನು ಎಲ್ಲಿಗೆ ತೊಗೊಂಡೋಗುತ್ತೆ ಅಂತ ಗೊತ್ತಿಲ್ಲ. ನಾನು ಕುತೂಹಲದಿಂದ ಕಾಯ್ತಾ ಇದ್ದೇನೆ. ನಿಮ್ಗೆ ಒಳ್ಳೆಯದಾಗಲಿ. ಈ ತನಕ ನನ್ನನ್ನು, ನನ್ನ ಮಾತುಗಳನ್ನು, ಅನುಭವವನ್ನು ಕೇಳಿರುವ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ನಿಮಗೂ ನನ್ನ ನಮಸ್ಕಾರ. ಒಳ್ಳೆಯದಾಗಲಿ ಪರಂ, ಸವಿತಾಗೆ ನಾನು ಕೇಳಿದೆ ಅಂಥೇಳಿ ನಿಮ್ಮ ಮನೆ ಮಕ್ಕಳಿಗೆಲ್ಲ ನನ್ನ ಮುದ್ದು ತಿಳಿಸಿ. ಒಳ್ಳೆಯದಾಗಲಿ, ನಮಸ್ಕಾರ. ಅಣ್ಣ ಸಖಿಯೇ ಬಣ್ಣದೆಲಿಯೇ ಸಣ್ಣ ನವುಲು ಸ್ವಾಮಂತಿಗೆ ಸ್ವಾಮಿ ನಿನ್ನ ಹೆಸರು ಅಪರಂಜಿ ಬಾಮಲ್ಲಿಗೆ. ಸಬ್ಸ್ಕ್ರೈಬ್ ಮಾಡಿ, ಅಲ್ಲೊಂದು ಗಂಟೆ ಗುರುತಿರುತ್ತೆ, ಸುಮ್ಮನೆ ಅದನ್ನು ಮುಟ್ಟಿ, ನೀವು ಕಲಾಮಾಧ್ಯಮದ ಚಂದಾದಾರರಾಗ್ತೀರಿ. ನಾನು ಖಚಿತವಾಗಿ ಹೇಳ್ತಿದ್ದೀನಿ, ಒಂದು ದೊಡ್ಡ ಅನುಭವ ಪ್ರಪಂಚಕ್ಕೆ ನಿಮ್ಮನ್ನು ಕಲಾಮಾಧ್ಯಮ ತೆರೆಯುತ್ತೆ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.